ಒಂದ್ ಕಡೆ ಮಹದಾಯಿ ವಿವಾದದ ರಾಜಕೀಯ ನಡೀತಾ ಇದ್ರೆ ಮತ್ತೊಂದ್ ಕಡೆ ತಮಿಳುನಾಡು ಸಿಎಂ ಬಾಕಿ ಇರುವ ಕಾವೇರಿ ನೀರು ಬಿಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿರುವಂತಹ ತಮಿಳುನಾಡು ಸಿಎಂ ಪಳನಿಸ್ವಾಮಿ ಜನವರಿ ತಿಂಗಳ ಬಾಕಿ ನೀರು ಬಿಡುಗಡೆ ಮಾಡುವಂತೆ ಪತ್ರವನ್ನ ಬರೆದಿದ್ದಾರೆ. ಜನವರಿ ತಿಂಗಳ ಬಾಕಿ ಇರುವಂತಹ 68.22 ಟಿಎಂಸಿ ನೀರು ತಮಿಳುನಾಡಿಗೆ ಹರಿಸಿ ಕಾವೇರಿ ಟ್ರಿಬ್ಯುನಲ್ ಆದೇಶದಂತೆ 192 ಟಿಎಂಸಿ ನೀರು ಬಿಳಿಗುಂಡ್ಲು ಡ್ಯಾಮ್ಗೆ ಹರಿಸಬೇಕಿತ್ತು. ಆದರೆ ಇಲ್ಲಿಯವರೆಗೆ 101.74 ಟಿಎಂಸಿ ನೀರನ್ನು ಬಿಡಲಾಗಿದೆ. ಹೀಗಾಗಿ ಬಾಕಿ ನೀರು ಬಿಡುವಂತೆ ಪತ್ರವನ್ನು ಬರೆದಿದ್ದಾರೆ. ಎಸ್, ಒಂದು ಕಡೆ ಮಹದಾಯಿ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಡೀತಾ ಇರುವಂಥದ್ದು, ಮತ್ತೊಂದು ಕಡೆ ತಮಿಳುನಾಡು ಸಿಎಂ ಪಳನಿಸ್ವಾಮಿ ಬಾಕಿ ಇರುವಂತಹ ಕಾವೇರಿ ನೀರು ಬಿಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ತಮಿಳುನಾಡು ಸಿಎಂ ಆಗಿರುವಂತಹ ಪಳನಿಸ್ವಾಮಿ ಅವರು ಪತ್ರವನ್ನು ಬರೆದಿರುವಂಥದ್ದು, ಜನವರಿ ತಿಂಗಳ ಬಾಕಿ ನೀರು ಬಿಡುಗಡೆ ಮಾಡಬೇಕು, ಜೊತೆಗೆ ಟ್ರಿಬ್ಯುನಲ್ನಲ್ಲಿ ಏನು ಆದೇಶವಾಗಿದೆ, ಜನವರಿ ತಿಂಗಳ ಅವಧಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನಮಗೆ ನೀರನ್ನು ಬಿಡಬೇಕಾಗಿತ್ತು ಅಷ್ಟು ಪ್ರಮಾಣದಲ್ಲಿ ನೀರನ್ನು ನಮಗೆ ಬಿಡಿ ಅನ್ನುವಂಥದ್ದು ಪತ್ರವನ್ನು ಬರೆದಿರತಕ್ಕಂಥದ್ದು. 62.22 ಟಿಎಂಸಿ ನೀರನ್ನು ತಮಿಳುನಾಡಿಗೆ ಹರಿಸಿ ಕಾವೇರಿ ಟ್ರಿಬ್ಯುನಲ್ ಆದೇಶದಂತೆ 192 ಟಿಎಂಸಿ ನೀರನ್ನು ಬಿಳುಗುಂಡ್ಲು ಡ್ಯಾಮ್ಗೆ ನೀವು ಹರಿಸಬೇಕಿತ್ತು. ಆದರೆ ಇಲ್ಲಿಯವರೆಗೆ 101.74 ಟಿಎಂಸಿ ನೀರನ್ನು ಮಾತ್ರ ಬಿಡಲಾಗಿದೆ. ಹಾಗಾಗಿ ಇನ್ನುಳಿದಂತಹ ಬಾಕಿ ನೀರನ್ನು ಸಹ ಹರಿಸಿ ಅಂತ ಪಳನಿಸ್ವಾಮಿಯವರು ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದಾರೆ.